ಈ ಒಂದು 4-5 ವರ್ಷಗಳ ಹಿಂದೆ ಕಬಡ್ಡಿ ಅನ್ನೋದು ಕೇವಲ ಆಟಗಾರರಿಗೆ ಮತ್ತೆ ಇನ್ನು ಕೆಲವೇ ಕೆಲವರಿಗೆ ಮಾತ್ರ ಪರಿಚಿತವಾದ ಆಟ ಆಗಿತ್ತು. ಆದರೆ ಈಗ ಪ್ರತಿಯೊಂದು ಚಿಕ್ಕ ಚಿಕ್ಕ ಹಳ್ಳಿಯಿಂದ ಹಿಡಿದು ದೊಡ್ಡ ಸಿಟಿಯವರೆಗೂ ಸಹಿತ ಯಾರನ್ನೇ ಕೇಳಿದ್ರು ಅವ್ರ ಬಾಯಲ್ಲಿ ಕಬಡ್ಡಿ ಮುಗುತ್ತೆ. ಕಬಡ್ಡಿ ಎಲ್ಲರ ಮನೆ ಮಾತಾಗಿದೆ. ಇದೆಲ್ಲ ಸಾಧ್ಯ ಆಗಿದ್ದು ಪ್ರೋ ಕಬಡ್ಡಿಯಿಂದ. ಈ ಪ್ರೋ ಕಬಡ್ಡಿ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲೊಂದು ಗ್ರಾಮೀಣ ಒಂದು ಕ್ರೀಡೆ ಆಗಿತ್ತು ಕಬಡ್ಡಿ. ಸೊ ಮೊದಲೆಲ್ಲ ಹಳ್ಳಿಗಳಲ್ಲಿ ಆಡ್ತಿದ್ರು. ಕಬಡ್ಡಿ ಸಿಟಿಗಳಲ್ಲಿ ಪರಿಚಯ ಆಗಿರಲಿಲ್ಲ ಒಂದು 5 ವರ್ಷ ಹಿಂದೆ. ಸೊ ನಾವು ಕೂಡ ಅಷ್ಟೇ, ಇಷ್ಟೊಂದು ಬೆಳಿಬೇಕಾದ್ರೆ ಒಂದು ಪ್ರೋ ಕಬಡ್ಡಿ ಕಾರಣ ಆಗಿತ್ತು. ಮೊದಲು ನಾವು ಕೂಡ ಒಂದು ಹಳ್ಳಿಗಳಲ್ಲಿ ಆಡಬೇಕಿತ್ತು. ಸಿಟಿಗೆ ಬರಬೇಕಿದ್ರೆ, ಬೆಂಗಳೂರು ಬರಬೇಕಿದ್ರೆ ನಮಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಇಲ್ಲೆಲ್ಲ ಏನು ಕಬಡ್ಡಿ ಟೀಮ್ ಇದೆಯಾ, ಇಲ್ಲೊಂದು ಈ ಥರ ಒಂದು ಜಾಬ್ ಕೊಟ್ಟು ಕಬಡ್ಡಿ ಆಡಿಸ್ತಾರ, ಆ ಥರ ಕೋ ಯಾರು ಕೋಚ್ ಇದ್ದಾರೆ, ಅದ್ರ ಬಗ್ಗೆ ಏನು ನಮಗೆ ತಿಂಕ್ ಅಷ್ಟೊಂದು ಇರಲಿಲ್ಲ. ನಾವು ನಮ್ಮಷ್ಟಿಗೆ ಕಾಲೇಜ್ ಲೆವೆಲಲ್ಲಿ, ಹೈಸ್ಕೂಲ್ ಲೆವೆಲಲ್ಲಿ ಆಡ್ತಿದ್ವಿ. PT ಟೀಚರ್ ಹೇಳ್ತಿದ್ರು, ಕಬಡ್ಡಿ ಆಡ್ತಿದ್ವಿ. ಸೊ ಈ ಒಂದು ಫೀಲ್ಡಲ್ಲಿ, ಈ ಒಂದು ಫೀಲ್ಡ್ ಬಂದಿದ್ದಕ್ಕೆ ಒಂದು 2013 ಏನು ಪ್ರೋ ಕಬಡ್ಡಿ ಬಂತು. ಸೊ ಅಲ್ಲಿಂದ ಇವಾಗ ಒಂದು ಕಬಡ್ಡಿ ಒಂದು ಕ್ರಿಕೆಟ್ ಲೆವೆಲ್ಗೆ ಬೆಳೆದುಬಿಟ್ಟಿದೆ. ಸೊ ಒಂದು ಕಬಡ್ಡಿ ಪ್ಲೇಯರ್ಗೆ ಒಂದು ತುಂಬ ಖುಷಿ ವಿಷಯ. ಯಾಕಂದರೆ ಅದು ಇಷ್ಟೊಂದು ಬೆಳಿಬೇಕಾದ್ರೆ ಒಂದು ಸ್ಟಾರ್ ಕೋರ್ಸ್ ಪ್ರೋ ಕಬಡ್ಡಿ ಅವರೇ ಒಂದು ಕಾರಣ. ನಮ್ಗೆ ಖುಷಿ ಅನಿಸ್ತದೆ. ಈ ಪ್ರೋ ಕಬಡ್ಡಿ ನಂತರ ನಿಮ್ಮ ಲೈಫಲ್ಲಿ ಯಾವ ಥರ ಬದಲಾವಣೆ ಆಗಿತ್ತು? ಪ್ರೋ ಕಬಡ್ಡಿ ಬಂದಮೇಲೆ ಮೊದಲು ಸುಕೇಶ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಕಬಡ್ಡಿ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಕಬಡ್ಡಿಯಿಂದನೇ ಸುಕೇಶ್ ಯಾರು ಅಂತ ಗೊತ್ತಾಯಿತು. ಪ್ರೋ ಕಬಡ್ಡಿಗಿಂತ ಮೊದಲು ನಾವು ಏನು ನನ್ನ ಡಿಸ್ಟಿಕ್ ಉಡುಪಿ ಡಿಸ್ಟಿಕ್ ಅಲ್ಲೇ ಇದ್ವಿ. 2012 ನಾನು ಸಿಟಿಗೆ ಬಂದೆ ಬೆಂಗಳೂರಿಗೆ. ನನ್ನ ಜಾಬ್ ಆಗಿತ್ತು 2012. ಅದನ್ನು ಆ ನಂತರ ನಾನು ಕಬಡ್ಡಿ ಫೀಲ್ಡ್ ಬೆಳಿಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕಂತ ನನ್ನ ಒಂದು ಹಠ ಇತ್ತು. ಸೊ ಅದರಿಂದ 2013 ಸ್ಟಾರ್ಟ್ ನಾನು ನ್ಯಾಷನಲ್ ಆಗಲಿ ಇಲ್ಲಿ ಕರ್ನಾಟಕ ಸ್ಟೇಟಿಗೆ ಆಡ್ತಾಯಿದ್ದೀನಿ ಇವತ್ತಿನವರೆಗೂ. ಸೊ ಲೈಫ್ ಚೇಂಜ್ ಅಂದರೆ ಪ್ರೋ ಕಬಡ್ಡಿಯಿಂದ ಎಲ್ಲ ಒಂದು ಹಣದ ವಿಷಯ ಆಗಲಿ, ಒಂದು ಫ್ಯಾನ್ಸ್ ವಿಷಯ ಆಗಲಿ, ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಮೊದಲೇನು ಬ್ಯಾಕ್ಗ್ರೌಂಡ್ ಏನಿರಲಿಲ್ಲ, ಇವಾಗೊಂದು ಬ್ಯಾಕ್ಗ್ರೌಂಡ್ ಯಾವುದೇ ಒಂದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಫ್ಯಾನ್ಸ್ ಆಗಲಿ, ಎಲ್ಲರೂ ಒಂದು ಗುರುತಿಸೋರು, ಎಲ್ಲೇ ಹೋಗಲಿ, ಯಾವ ಸಿಟಿಗೆ ಬೇಕಾದ್ರು, ಇಂಡಿಯಾದ ಯಾವ ಸಿಟಿಗೆ ಬೇಕಾದ್ರು ಹೋಗಲಿ, ಇವನೇ ಸುಕೇಶ್ ಅಂತ ಎಲ್ಲರೂ ಗುರುತಿದ್ದಾರೆ. ಇದರಿಂದ ತುಂಬ ಖುಷಿ ಆಗುತ್ತೆ. ಈಗ ರಾಹುಲ್ ಮತ್ತು ಪ್ರದೀಪ್ ಇವರಿಬ್ಬರಲ್ಲಿ ಯಾರು ನಿಮ್ಮ ಪ್ರಕಾರ ಬೆಸ್ಟ್ ಪ್ಲೇಯರ್ ಅಂತ ನನ್ನ ಪ್ರಕಾರ ಪ್ರದೀಪ್ ಅನಿಸುತ್ತೆ. ನನ್ನ ಪ್ರಕಾರ ಯಾಕೆ ಅಂತ ನಿಮ್ಮ ಪ್ರಕಾರ ಜಸ್ಟಿಫೈ ಮಾಡ್ಬೋದಾ ಯಾಕೆ? ಪ್ರದೀಪ್ ಒಂದು ಒಳ್ಳೆ ಪ್ಲೇಯರ್, ಅಂದರೆ ಸಿಚುವೇಶನ್ ತಕ್ಕ ರೈಡ್ ಮಾಡ್ತಾನೆ ಅವನು. ಯಾವ ಅಂದರೆ ನನ್ನಲ್ಲಿ ಆಗುತ್ತೆ ಅಂದರೆ ಅವ್ನು ಹೋಗ್ತಾನೆ ರೈಡ್, ಇಲ್ಲ ಅಂದರೆ ನನ್ನಲ್ಲಿ ಆಗಲ್ಲ ಇನ್ನೊಂದು ಇನ್ನೊಬ್ಬರನ್ನು ಕಳಿಸ್ತಾನೆ. ರಾಹುಲ್ ಥರ ಆ ಥರ ಅಲ್ಲ, ಇನ್ನೊಬ್ಬ ಈಗ ಇನ್ನೊಬ್ಬ ಅವನ ತುಂಬಲ್ಲಿ ಒಳ್ಳೆ ರೈಡ್ ಇರ್ತಾನೆ, ಅವ್ನು ಬ್ಯಾಲೆನ್ಸ್ ಆಗಿ ಇನ್ನೊಬ್ಬ ಇರ್ತಾನೆ. ಸೊ ಅವನಿಗೆ ರೈಡ್ ಮಾಡ್ಲಿಕ್ಕೆ ಬಿಡಲ್ಲ, ಅವನೇ ಹೋಗ್ತಾ ಇರ್ತಾನೆ. ಎರಡು ರೈಡ್ ಹೋಗ್ತಾನೆ, ಮೂರು ರೈಡ್ ಅವನೇ ಹೋಗ್ತಾನೆ. ಸೊ ಆ ಥರ ಮಾಡಿದರೆ ಟೀಮ್ ಬ್ಯಾಲೆನ್ಸ್ ಆಗಲ್ಲ. ಸೊ ನಂದು ಒಂದು ಮಿಸ್ಟೇಕ್ ಆಗಿದ್ರೆ ಇನ್ನೊಂದ್ಸಲ ಮಿಸ್ಟೇಕ್ ಆಗದ ಹಾಗೆ ನೋಡ್ಕೋಬೇಕು ನಾವು. ಆಪ್ಕೋ ಈ ವಿಡಿಯೋ ಕ್ಯಾಸಾ ಲಗಾ, ನೀಚೆ ಕಾಮೆಂಟ್ಸ್ ಮೇ ಲಿಖಿಯೆ ಆರ್ ಲೈಕ್ ಕೀಜಿಯೆ, ಶೇರ್ ಕೀಜಿಯೆ. ಐಸೆ ಹಿ ಆರ್ ವೀಡಿಯೋಸ್ ದೇಖನೆ ಕೆ ಲಿಯೆ ಸಬ್ಸ್ಕ್ರೈಬ್ ಕೀಜಿಯೆ ಕಬಡ್ಡಿ ಅಡ್ಡಾ, ಆರ್ ಲೇಟೆಸ್ಟ್ ವೀಡಿಯೋ ಅಪ್ಲೋಡ್ಸ್ ನೋಟಿಫಿಕೇಶನ್ ಕೆ ಲಿಯೆ ಬೆಲ್ ಬಟನ್ ಪ್ರೆಸ್ ಕೀಜಿಯೆ.